ಸೋಮಣ್ಣ ಸಿಡಿದ ಸೋಮಣ್ಣ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ್ದು ಏನನ್ನ ನಾನು ಹೇಳುವುದನ್ನೆಲ್ಲ ಆರನೇ ತಾರೀಕಿನ ಬಳಿಕ ಹೇಳ್ತೀನಿ ಎಂದಿದ್ದೇನೆ ಹೈಕಮಾಂಡ್ ಪ್ರತಿಕ್ರಿಯೆಗೆ ಇನ್ನೂ ಎರಡು ಮೂರು ದಿನ ಕಾಯ್ತೀನಿ ಆಮೇಲೆ ಮಾತನಾಡ್ತೀನಿ ಎಂದು ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ತುಮಕೂರಲ್ಲಿ ಮಾತನಾಡಿದ ಅವರು ನಲವತ್ತೈದು ವರ್ಷ ನಾನು ಸಂಪೂರ್ಣವಾಗಿ ಸಿದ್ಧಗಂಗಾ ಮಠದಲ್ಲಿ ತೊಡಗಿಸ್ಕೊಂಡಿದ್ದೇನೆ ಹತ್ತಾರು ಕಾರ್ಯಕ್ರಮ ಮಾಡಿದ್ದೇನೆ ಪಾರ್ಟಿಗೀಟೇ ನಮ್ಮ ತಲೆಯಲ್ಲೇ ಇಲ್ಲ ಕೆಲ ನಾಯಿ ನರಿಗಳಿಂದ ಸ್ವಲ್ಪ ವ್ಯತ್ಯಾಸವಾಯಿತು ಸಿದ್ಧಗಂಗಾ ಮಠವನ್ನ ಬೇರೆ ಮಠದೊಂದಿಗೆ ಹೋಲಿಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು ಕಾಲ ಬಂದಾಗ ಮಾತನಾಡೋಣ ನಾನು ಯಾವತ್ತು ಅಧೈರ್ಯವಂತ ಆಗಿಲ್ಲ ಜಿ ಪರಮೇಶ್ವರ್ ಜೊತೆಗೆ ಸ್ನೇಹವಿದೆ ನನ್ನ ಬಗ್ಗೆ ಹೇಳಿದಿದ್ದಾರೆ ಅದವರ ದೊಡ್ಡತನ ನಾವೆಲ್ಲ ಐವತ್ತು ವರ್ಷದ ಸ್ನೇಹಿತರು ರಾಜಕಾರಣ ಬೇರೆ ವೈಯಕ್ತಿಕ ಬೇರೆ ಗಂಗಾಧರಪ್ಪನವರಿಂದಲೇ ನಮಗೆ ಇವರೆಲ್ಲ ಪರಿಚಯವಾಯಿತು ಮಠ ಭಗವಂತ ಇದ್ದಂತೆ ಆ ಸನ್ನಿಧಾನಕ್ಕೆ ಬಂದಿದ್ದೇನೆ ಕೊಡೋದು ಬಿಡೋದು ಅವನಿಗೆ ಬಿಟ್ಟದ್ದು ನವಂಬರ್ ಮೂವತ್ತರಂದು ಹೈಕಮಾಂಡ್ ಟೈಮ್ ಕೊಟ್ಟಿತ್ತು ಅವತ್ತು ನಾನು ಹೋಗಲಿಲ್ಲ ಎಂದು ಹೇಳಿದ್ರು ಯತ್ನಾಳೊಬ್ಬ ಸುಸಂಸ್ಕೃತ ರಾಜಕಾರಣಿ ನೇರವಾಗಿ ಹೇಳುವಂತವರು ಯಾರಿದ್ದಾರೆ ಅವರ ನೋವನ್ನು ಡೈರೆಕ್ಟ್ ಆಗಿ ತೊಡಕೊಂಡಿದ್ದಾರೆ ಯತ್ನಾಳ್ ಅವರ ಇತ್ತೀಚೆಗೆ ಭೇಟಿಯಾಗಿಲ್ಲ ಕಾಲ ಬಂದಾಗ ಎಲ್ಲ ಸರಿ ಹೋಗುತ್ತೆ ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ ನಾನು ಎರಡು ಮೂರು ದಿನ ಕಾಯ್ತೀನಿ ಆಮೇಲೆ ಹೊರಗಾಗ್ತೀನಿ ನನ್ನ ನಡವಳಿಕೆಯನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಬೇಡಿ ಬೆಂಗಳೂರಿನಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಮಂತ್ರಿಯಾಗಿದ್ದೆ ಅನ್ನೋದಕ್ಕಿಂತ ಧ್ವನಿ ಇಲ್ಲದವರಿಗೆ ಕೆಲಸ ಮಾಡಿದ್ದೇನೆ ನನ್ನ ನೇರ ನುಡಿಯ ಸಂಸ್ಕಾರ ಸಿದ್ಧಗಂಗಾ ಮಠದಿಂದ ಬಂತು ವರಿಷ್ಠರು ಯಾವ ರೀತಿ ನಡೆದುಕೊಳ್ಬೇಕು ಅಂತ ಹೇಳ್ತಾರೋ ಗೊತ್ತಿಲ್ಲ ಅರ್ಹತೆ ಗುರುತಿಸುವವರ ಮಾನದಂಡ ಆ ರೀತಿ ಆಗಬಾರ್ದು ಅರ್ಹತೆ ಅವಕಾಶ ವಂಚಿತವಾಗಬಾರ್ದು ಅರ್ಹತೆ ಯಾರ ಮನೆಯ ಸ್ವತ್ತಲ್ಲ ಅರ್ಹತೆ ಇಲ್ಲದವರು ಹೇಗ್ಬೇಕಾದ್ರು ನಡೆದುಕೊಳ್ಬಹುದು ಅಂತಿಲ್ಲ ನನ್ನ ವಿಚಾರದಲ್ಲಿ ಹೈಕಮಾಂಡ್ ನಿಂದ ಆಗಿರುವ ತಪ್ಪನ್ನ ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ ಆರನೇ ತಾರೀಕಿನ ಬಳಿಕ ಆರನೇ ತಾರೀಖೆ ಅಂತ ಎಲ್ಲ ಅನ್ಕೊಂಡಿದ್ರು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಆರನೇ ತಾರೀಕಿನ ಬಳಿಕ ಅಂತ ಯಾಕಂದ್ರೆ ಆರನೇ ತಾರೀಕು ಸಿದ್ಧಗಂಗಾ ಮಠದಲ್ಲಿ ಒಂದು ಕಾರ್ಯಕ್ರಮ ಇದೆ ನಾನು ಮುಗಿಸ್ತೀನಿ ಫಸ್ಟು ಅಂತ ಅವರು ಆರನೇ ತಾರೀಕು ಮೂರ್ತ ಅನ್ಕೊಂಡಿದ್ರು ಒಂದಷ್ಟು ನಿರಾಸೆ ಆಗಿದೆ ಆದರೂ ಕೆಲ ನಾಯಿ ನರಿಗಳಿಂದ ಒಂದಷ್ಟು ವ್ಯತ್ಯಾಸವಾಗಿದ್ದು ನಿಜ ಆ ನಾಯಿ ನರಿಗಳು ಯಾರು ಅಂತ ಸೋಮಣ್ಣ ಅವ್ರು ಹೇಳಿಲ್ಲ ಆಬ್ವಿಯಸ್ಲಿ ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ್ದಾರೆ ಅಂದ್ರೆ ಬಿಜೆಪಿ ವಿರುದ್ಧ ಹೀಗಾಗಿ ಎರಡ್ ಮೂರ್ ದಿನ ಕಾಯ್ತೀನಿ ಅಂತ ಸೋಮಣ್ಣ ಅವ್ರ ನಡೆ ಚೆನ್ನಾಗಿದೆ ಸದಾನಂದ ಗೌಡ್ ಪಾಪ ಕರ್ಸ್ಕೊಬಿಟ್ಟು ಹೈಕಮಾಂಡ್ ಸುಮ್ನೆ ಕೂರ್ಸ್ಬಿಟ್ಟು ಕಳ್ಸಿ ಬಿಟ್ರು ಮೂರ್ ದಿನ ಅದಕ್ಕೆ ಯತ್ನಾಳ್ ಒಂದು ಮಾತು ಹೇಳಿದ್ರು ಫಸ್ಟ್ ಟಿ ಪಿ ಫಿಕ್ಸ್ ಆಗ್ಬೇಕು ಹೈಕಮಾಂಡ್ ನಂಗೆ ಟೈಮ್ ಕೊಡ್ಬೇಕು ಇಂಥ ಟೈಮಿಗೆ ಬಾ ಅನ್ಬೇಕು ಹಂಗಿದ್ರೆ ಮಾತ್ರ ಹೋಗೋದು ನಿಶ್ಚಿತ ಖಚಿತ ಅಂತ ಇಲ್ಲಾಂದ್ರೆ ನಮ್ಗಿನ್ ಕೆಲ್ಸ ಇಲ್ಲ ಅಲ್ಲೋ ಕೂತ್ಕೊಂಡು ಕೆಲ್ಸ ಇಲ್ಲ ಅಂತ ಡೆಲ್ಲಿಲಿ ಹೀಗಾಗಿ ಹೈಕಮಾಂಡ್ ಜೊತೆ ಹೋಗೋ ನಿರ್ಧಾರ ಮಾಡ್ತೀನಿ ಎರಡ್ ಮೂರು ದಿನಕ್ಕೆ ಅದು ಅಂತ ಹೇಳ್ತಾರೆ ಬಟ್ ಸೋಮಣ್ಣ ಸೈಲೆಂಟ್ ಆಗಿರೋರಲ್ಲ ಯಡಿಯೂರಪ್ಪ ಅವ್ರ ಬೇರೆ ಎಲ್ಲ ಒಂದ್ ಕಡೆ ಹೇಳ್ತೀರಿ ಸೋಮಣ್ಣ ಎಲ್ಲೂ ಹೋಗಲ್ಲ ಅಂತ ನೋಡ್ಬೇಕೇನಾಗುತ್ತೆ ಅಂತ